हाय गाइस वेलकम बैक टू माय चैनल फ्रेंड्स नानिवत्तु व्लॉग मारता इदिनि ई व्लॉग अल्ली निमगे केक एग्जिबिशन बग्गे माहिती मत्ते ನಾವು ಹೇಗೆ ಕೇಕ್ ಎಕ್ಸಿಬಿಷನ್ ಅಲ್ಲಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ಇದು ಇರೋದು ಕೇಕ್ ಎಕ್ಸಿಬಿಷನ್ ಇರೋದು ಸೆಂಟ್ ಜೋಸೆಫ್ ಕಾಲೇಜಲ್ಲಿ. ಇದು ಆಪೋಸಿಟ್ ಆಫ್ ಯು ಬಿ ಸಿಟಿ ಬರುತ್ತಲ್ವಾ ಬಿಲ್ಡಿಂಗು, ಅದು ಆಪೋಸಿಟ್ ಇರೋದಿದು, ಹತ್ರನೇ ಹೋಗ್ಬೋದು. ಆ್ಯಂಡ್ ಸೆಂಟ್ ಜೋಸೆಫಲ್ಲಿ ಇದನ್ನು ಮಾಡೋದು, ಪ್ರತಿ ವರ್ಷನೂ ಇಲ್ಲೇ ಮಾಡೋದು. ಸೊ ಹೋದ ವರ್ಷ ನಾವು ಹೋಗಿಲ್ಲ, ಈ ವರ್ಷ ಬರ್ತಾಯಿದ್ದೀವಿ ಕೇಕ್ ಎಕ್ಸಿಬಿಷನ್ಗೆ ಅಂತ ಬಂದಿರೋದು. ಇಲ್ಲಿ ಔಟ್ಸೈಡು ನಿಮಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಇಲ್ಲೊಂದು ಚಿಕ್ಕದಾಗಿ ಮಾಡಿ ನೋಡಿ, ಇದು ಯು ಬಿ ಸಿಟಿ. ಇದು ಇದು ಎದುರುಗಡೆಯೇ ನಿಮಗೆ ಸೆಂಟ್ ಜೋಸೆಫ್ ಕಾಲೇಜ್ ಸಿಗುತ್ತೆ, ಅದರೊಳಗಡೆ ಇರೋದು ಇದು. ಮತ್ತು ಎಂಟ್ರಿ ಫೀಸ್ ಬಂದು 100 ರುಪೀಸ್ ಒಬ್ಬರಿಗೆ. ಸೊ ಇಲ್ಲಿ ಟಿಕೆಟ್ ನೀವು ತೊಗೊಂಡು ಈ ಕಡೆಯಿಂದ ನೀವು ಎಂಟ್ರಿ ಹೋಗಬೇಕಾಗತ್ತೆ. ಒಳಗಡೆ ಹೋಗೋದು ಈ ಥರ ದಾರಿ. ನನ್ನ ಮಗ ಅಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ, ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಮೇನ್ ಅಟ್ರಾಕ್ಷನ್ಗೋಸ್ಕರ ಇದೆ, ಲಯನ್ಸ್ ಇಟ್ಟಿದ್ದಾರೆ, ಇದು ಸೇಲ್ಗೆ ಅಂತ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನಿಮಗೆ ಇದು ರೈಟ್ ಸೈಡಲ್ಲಿ ಕೀ ಚೈನ್ಸು, ಪರ್ಸ್ನಲೈಸ್ಡ್ ಕೀ ಚೈನ್ಸ್ ಇದೆ, ಮತ್ತು ಕಾಫಿ ಪುಡಿ, ಮತ್ತು ನಿಮಗೆ ಲೆಫ್ಟ್ ಸೈಡು ವಾಷಿಂಗ್ ಮಿಷಿನ್ ಎಲ್ಲ ಇದೆ. ಎಕ್ಸಿಬಿಷನ್ ಅಂದಮೇಲೆ ವಾಷಿಂಗ್ ಮಿಷಿನು, ಫ್ರಿಜ್ಜು, ಟಿ ವಿ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದೆ ಮನೆಗೆ ಡೆಕೋರ್ ಮಾಡೋದು. ಮತ್ತು ಇಲ್ಲಿ ನೋಡಿ ಈ ಥರ ಲಯನು, ಎಲಿಫೆಂಟು, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ, ಕಾರು, ಟಿ ವಿಗಳು, ಫ್ರಿಜ್ಜು, ವಾಷಿಂಗ್ ಮಿಷಿನು. ಆಮೇಲೆ ಇಲ್ಲಿ ಕೇಕ್ ಎಕ್ಸಿಬಿಷನ್ ಫುಲ್ಲು ಕೇಕ್ದನ್ನು ಮಾಡಿರೋದು ಇದಿದು. ಇದು ಬಂದು ಮೋಗ್ಲಿ, ನಾವು ಸಣ್ಣ ವಯಸ್ಸಲ್ಲಿ ನಾವು ಮೋಗ್ಲಿ ಕಾರ್ಟೂನ್ ನೋಡ್ತಿದ್ವಲ್ಲ ಅದರದ್ದು, ಬಾಲು, ಮೋಗ್ಲಿ, ಮತ್ತು ಕಪ್ಪದು ಚಿರತೆ ಇರ್ತಾರಲ್ಲ ಅದು, ಬ್ಲ್ಯಾಕ್ ಪ್ಯಾಂಥರ್ ಥರ ಅದು. ಮತ್ತು ಇಲ್ಲಿ ಸಣ್ಣದಾಗಿ ನಾವು ವೀಡಿಯೋ ತೊಗೋತಾ ಇದ್ವಿ ನಾನು ನನ್ನ ತಂಗಿ. ಮತ್ತು ಇದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಇದೆ, ಮತ್ತು ಜೀನಿ ಮಾಡಿದ್ದಾರೆ, ಕೇಕ್ ಇದೆಲ್ಲ ನಾನು ಏನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಫುಲ್ ಕೇಕು. ಮತ್ತು ಇದು ಒಂಥರ ಮಶ್ರೂಮ್ ಮೇಲೆ ಒಂದು ಚಿಕ್ಕ ಸ್ನೋ ಪ್ರಿನ್ಸಸ್ ಥರ ಕೂತಿರೋದು. ಮತ್ತು ಇದೊಂದು ಪೇಂಟಿಂಗಲ್ಲೇ ಕೇಕು, ಇದೊಂದು ಕೇಕು. ಆಮೇಲೆ ಇಲ್ಲಿ ಸ್ನೋ ವೈಟು ಥರ ಕೇಕು, ಮತ್ತು ಇದು ಈಜಿಪ್ಟಿಷಿಯನ್ದು ಇದೊಂದು ಕೇಕು. ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೇಕ್ಸ್ ಮಾಡಿದ್ದಾರೆ. ನಂತೂ ಇದನ್ನು ಹಾಕ್ತಾ ಇರ್ತೀನಿ, ಒಂದೊಂದೇ ಒಂದೊಂದೇ ಕೇಕ್ ಬರೋದು ಎಕ್ಸಿಬಿಷನ್ದು ಬರುತ್ತೆ ನೋಡಿ ಫೋಟೋಸು. ಹಾಗೆಯೇ ನೋಡ್ತಾಯಿರಿ ಪೆಂಗ್ವಿನ್ನು, ಆ ಥರ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನೋಡೋಕ್ಕೆ. ನಿಮ್ಮ ಮನೇಲಿ ಏನಾದ್ರು ಮಕ್ಕಳಿದೆ ದಯವಿಟ್ಟು ಕರ್ಕೊಂಡು ಹೋಗಿ ನೋಡಿ, ತುಂಬ ಒಂಥರ ಚೇಂಜ್ ಆಗಿ ಚೆನ್ನಾಗಿರುತ್ತೆ. ಮತ್ತು ಬರೀ ಆನ್ಲೈನ್ ಕ್ಲಾಸ್ ಓದು ಬರೆಯೋದು ಇದ್ದೇ ಇರುತ್ತೆ. ಸೊ 100 ರುಪೀಸ್ ವರ್ತ್ ಇದೆ, ಕರ್ಕೊಂಡು ಹೋಗ್ಬೋದು ಮಕ್ಕಳಿಗೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ. ಈ ರೀತಿ ಇರುತ್ತೆ ಕೇಕ್ ಎಕ್ಸಿಬಿಷನ್. ಆ್ಯಂಡ್ ಮೇನ್ ಆಗಿ ಇಲ್ಲಿ ಮೇನ್ ಒಂದು ಹೈಲೈಟ್ ಇದೆ ಇವಾಗ, ನೆಕ್ಸ್ಟ್ ಬರುತ್ತೆ ನೋಡ್ತಾರೆ. ಹಾಗೆಯೇ ಈ ಕೇಕ್ ಎಕ್ಸಿಬಿಷನಲ್ಲಿ ಈ ವರ್ಷ ಬಂದು ಹೈಲೈಟ್ ಬಂದು ಅಪ್ಪುದು, ಅಪ್ಪುದು ಫುಲ್ ಚಾಕ್ಲೇಟಲ್ಲಿ ಮಾಡಿರೋದು ಕೇಕ್ ಅದು. ಇವರಿದು ಶುಗರ್ ಸ್ಕಲ್ಪ್ಟ್ರಿ ನೋಡ್ತಾ ಇದ್ದಾರೆ ರಾಮಚಂದ್ರನ್ ಅವರು, ಅವ್ರು ಫುಲ್ ಅದನ್ನು ಕೇಕೆಲ್ಲ ರೆಡಿ ಮಾಡಿರೋದು. ಮತ್ತು ನೀವು ಕೇಕ್ ಅದನ್ನೆಲ್ಲ ನೋಡ್ಕೊಂಡು ಈಚೆ ಬರ್ತಿದ್ದಂಗೆ ಕಪ್ ಕೇಕ್ಸು, ಪ್ಲಮ್ ಕೇಕ್ಸ್ ಎಲ್ಲ ಇತ್ತು. ಮತ್ತು ಇಲ್ಲಿ ಕೀ ಚೈನು, ಅಕ್ಕಿ ಕಾಳಿಂದ ಕೀ ಚೈನ್ ಮಾಡಿರೋದು ಅದಿತ್ತು. ಮತ್ತು ಕೂಲ್ ಡ್ರಿಂಕ್ಸ್ ಅದು ಇದ್ದಿತ್ತು. ಮತ್ತು ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಸೋಫಾ ಸೆಟ್ಟು ಅದೆಲ್ಲ ಇತ್ತು. ನಾವು ಸೋಫಾ ನೋಡ್ತಾ ಇದ್ವಿ, ಕಮ್ಮಿಗೆ ಇತ್ತು ಬೆಲೆ, ಬಟ್ ಇವಾಗ ತೊಗೊಳೋ ಐಡಿಯಾ ಇಲ್ಲ, ಯಾಕಂದರೆ ಮನೇಲಿ ಇಡೋಕ್ಕೆ ಜಾಗ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ. ಆಮೇಲೆ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ, ಟಿ ವಿ, ಫ್ರಿಜ್ಜು, ಸ್ಟವ್, ಗ್ಯಾಸ್ ಸ್ಟವ್ಸು, ಆ ಥರ ಎಲ್ಲ ಏನೇನೋ ಇತ್ತು, ಡೈನಿಂಗ್ ಟೇಬಲ್ಸು, ಆ ಥರ ತುಂಬ ಇದೆ. ತೋರಿಸ್ತೀನಿ ನಿಮಗೆ ಹಂಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಬನ್ನಿ. ಮತ್ತು ನಮ್ಮ ಎತ್ತಿಗೆ ನಡ್ಕೊಂಡು ಹೋಗ್ತಾ ಇವನು ಕ್ಯಾಂಡಿ ಬೇಕು ಅಂದ ಕ್ಯಾಂಡಿ ಕೊಡ್ಸಿದ್ವಿ, ತಿಂತಾ ಇದ್ದ ಮುಂದೆ ಹೋಗ್ತಾ ಇದ್ದೆ. ಮತ್ತು ಇದು ಲಾಕರ್ಸು, ದೊಡ್ಡ ಲಾಕರ್ಸು, ಚಿಕ್ಕ ಲಾಕರ್ಸ್ ಆ ಥರದ ಎಲ್ಲ ಇದೆ. ಮತ್ತು ಕೆಲವೊಂದು ಮುಚ್ಚಿದ್ದಾರೆ. ಮತ್ತು ಟೇಬಲ್ಸ್, ಇದು ಚೇರ್ಸು, ಟೇಬಲ್ಸು, ಫರ್ನಿಚರ್ಸ್ ಟೈಪು, ಮತ್ತು ಸ್ವಿಂಗಿಂಗ್ ಚೇರು, ಡೈನಿಂಗ್ ಟೇಬಲ್, ಮತ್ತು ಇನ್ನೊಂದು ಡೈನಿಂಗ್ ಟೇಬಲ್ ಇನ್ನೊಂದು ಅಂಗಡಿ ಹಿಂದೆ ಹೋಯಿತು, ಇವಾಗ ಇಲ್ಲೊಂದು ಫುಲ್ಲು ಇಲ್ಲಿ ಮಲ್ಟಿಪಲ್ ಆಗಿ ಇತ್ತು. ಮತ್ತು ಇಲ್ಲಿ ಡಿಸೈನರ್ಸ್ ಅಂದರೆ ಟೇಬಲ್ ಮೇಲೆ ಇಡೋವಂಥ ಒಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇತ್ತು, ಸ್ಕಲ್ಪ್ಚರ್ಸು, ಮತ್ತು ಗೊಂಬೆಗಳು ಈ ಥರ ರಾಧಾಕೃಷ್ಣ ಗೊಂಬೆಗಳು, ಮತ್ತು ಹೀಗೆ ಈ ಶೋಕೇಶಲ್ಲಿ ಇಡೋವಂಥ ಒಂದು ಐಟಮ್ಸ್ ಇತ್ತು. ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು, ಅದಕ್ಕೆ ಸುಮ್ಮನೆ ಒಂದು ನೋಡ್ತಾ ಇದೆ, ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಕಾರ್ಪೆಟ್ಟು ಇವೆಲ್ಲ ಇತ್ತು. ಆಲ್ರೆಡಿ ನಮ್ಮ ಮನೇಲಿ ಕಾರ್ಪೆಟ್ಸ್ ಇದೆ, 2-3 ಇದೆ. ಸೊ ನಾ ಏನಾದರೂ ನೋಡೋಕ್ಕೆ ಹೋಗಿಲ್ಲ. ಆಮೇಲೆ ಇದು ಫೋಲ್ಡಬಲ್, ಇದು ಚಾಪೆ ಥರ, ಅದೊಂದು ಇತ್ತು. ಮತ್ತು ಇದು ಕಾಸ್ಮೆಟಿಕ್ಸು, ಬಿಸ್ಕೆಟ್ಸ್ ಇತ್ತು. ನನ್ನ ಮಗನಿಗೆ ಇದು ಅಮಿತಾಬ್ ಬಚ್ಚನ್ ಬರ್ತಾನೆ, ಇದು ಬಿಸ್ಕೆಟ್ ಬೇಕು ಅಂತ ಕೇಳ್ತಿದ್ದ, ಬಟ್ ಸಿಕ್ಕಿರಲಿಲ್ಲ ನನಗೆ ಎಲ್ಲೂ ಮೋರಲ್ಲಾಗಲಿ
ಈ ಥರ ಡಿಮಾರ್ಟಲ್ಲಿ ಏನೂ ಸಿಕ್ಕಲಿಲ್ಲ, ಇಲ್ಲಿ ಕಾಣಿಸ್ತು ಅದಕ್ಕೆ ತೊಗೊತಾ ಇದ್ದೀವಿ. 4 ತೊಗೊಂಡ್ರೆ ಒಂದು ಫ್ರೀ ಅಂತ ಇತ್ತು, ಸೊ ತೊಗೊಂಡಿದ್ದೀವಿ ಅದೊಂದು ಬಿಸ್ಕೆಟ್ ಸ್ವಲ್ಪ. ಮತ್ತು ಇದು ಫೋಲ್ಡಬಲ್ ಸೋಫಾ, ಇದು ನಿಮಗೆ ಬೇಕಾದ್ರೆ ಬೆಡ್ ಅಂದರೆ ಬೆಡ್ ಮಾಡ್ಕೊಬೋದು, ಇಲ್ಲ ಚೇರ್ ಬೇಕಾದ್ರೆ ಚೇರ್ ಆ ಥರ ಮಾಡ್ಕೊಬೋದು. ತುಂಬ ಚೆನ್ನಾಗಿತ್ತು ಆ ಸೋಫಾ. ಮತ್ತು ಇಲ್ಲಿ ಡಿಸೈನರ್ಸು ಸೂಟ್ಸು, ಡಿಸೈನರು ಸಲ್ವಾರ್ ಕಮೀಝು ಇದೆಲ್ಲ ಜೈಪುರು ಮತ್ತು ಉದಯ್ಪುರು ಆ ಥರ ಫುಲ್ಲು ಲುಧಿಯಾನ ಆ ಥರದ್ದೆಲ್ಲ ಕಡೆಯಿಂದ ಬಂದು ಎಕ್ಸಿಬಿಷನಲ್ಲಿ ಇರ್ತಾರೆ. ಇಲ್ಲಿ ಇಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಎಕ್ಸಿಬಿಷನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಅವ್ರದ್ದು ಐಟಮ್ಸ್ ಎಲ್ಲ ಇಡ್ತಾರೆ, ಅದು ಮೇನ್ ಅಟ್ರಾಕ್ಟಿವ್ ಇಲ್ಲಿ. ಮತ್ತು ಇಲ್ಲಿ ಒಂದು ಸ್ಟೀಲ್ ಪಾತ್ರೆಗಳು ಸಾಮಾನುಗಳು, ಮತ್ತು ಇಲ್ಲಿ ಚಾಪಿಂಗ್, ಇದಂತೂ ನಾನು ಎಲ್ಲ ಎಕ್ಸಿಬಿಷನಲ್ಲಿ ಕಾಮನಾಗಿ ನೋಡೇ ನೋಡ್ತೀನಿ, ಈ ಚಾಪಿಂಗ್ ಇದ್ದೇ ಇರುತ್ತೆ. ಸೊ ಇದೇನು ತಗೊಳ್ಳಿಲ್ಲ, ಸುಮ್ಮನೆ ಕ್ಲಿಪ್ಪಿಂಗ್ ಆಗದೆ. ಮತ್ತು ಕ್ಲೀನ್ ಮಾಡೋದು ಅಡುಗೆ ಮನೆಗೆ ಬೇಕಾಗುವಂಥದ್ದು. ಮತ್ತು ಇದು ಒಂದು ಪ್ಯಾನ್ಗಳೆಲ್ಲ ಇತ್ತು ನೋಡ್ತಾ. ಆಮೇಲೆ ಇಲ್ಲೊಂದು ಚಿಕ್ಕ ಅಟ್ರಾಕ್ಟಿವ್ ಆಗಿ ಒಂದು ಗೊಂಬೆ, ನನ್ನ ಮಗಂಗೆ ತುಂಬ ಇಂಟ್ರೆಸ್ಟ್ ಆಗ್ತಿತ್ತು. ಎಲ್ಲೋದು 4 ಕೇಸತಿ ಆ ಗೊಂಬೆ ಸಿಕ್ಕಿತ್ತು ಅವನಿಗೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ಸಿಗ್ತಾ ಇತ್ತು. ಅವ್ನು ಶೇಕ್ ಹ್ಯಾಂಡ್ ಕಟ್ಕೊಂಡು ಮಾತಾಡ್ಕೊಂಬರ್ತಾಯಿದ್ದೆ. ಮತ್ತು ಇಲ್ಲಿ ಡ್ರೈ ಫ್ರೂಟ್ಸು, ಕ್ರೇನ್ ಬೆರಿ ಅದೆಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಮತ್ತು ಮಕ್ಳಿಗೆ ಚಿಕ್ಕ ಚಿಕ್ಕ ಶೂಸು, ಮಫ್ಲರು, ಕ್ಯಾಪು ಎಲ್ಲ ಇತ್ತು ನೋಡಿ. ಇದು ಹುಡುಗಿರಿಗೆ ಚಪ್ಪಲ್ ಮನೆಗೆ ಹಾಕಿ ಒಳಗಡೆ ಹಾಕ್ಕೊಡ್ತಾರಲ್ಲ ಆ ಥರ. 200 ರುಪೀಸು, 200 ರುಪೀಸ್ ಏನೋ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ತೊಗೊಳ್ಳಿಲ್ಲ. ಮತ್ತು ಡ್ರೈ ಫ್ರೂಟ್ಸು, ಕೇಸರಿ ಇದೆಲ್ಲ ಇತ್ತು, ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಇತ್ತು. ಮತ್ತು ಇದು ತುಂಬ ಚೆನ್ನಾಗಿತ್ತು, ಇಯರಿಂಗ್ಸು, ಫಿಂಗರ್ ರಿಂಗ್ಸ್ ಅನ್ನೋದು ತುಂಬ ಚೆನ್ನಾಗಿತ್ತು. ಇದು ಬಂದು ರಾಜಸ್ಥಾನ್ ಟೈಪ್ ಇಯರಿಂಗ್ಸ್ ಅಂತ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಇಲ್ಲಿ ದೀಪಗಳು, ಮತ್ತು ಸಾಂಬ್ರಾಣಿ ಹಾಕೋಕ್ಕೆ ಒಂದು ಎಲೆಕ್ಟ್ರಿಕ್ ಇದೆ, ಇದು ಅದಕ್ಕೆ ಸಾಂಬ್ರಾಣಿ ಹಾಕ್ಬಿಟ್ಟು ನೀವು ಎಲೆಕ್ಟ್ರಿಕ್ ಸ್ವಿಚ್ ಹಾಕ್ಬಿಟ್ಟಿರ್ತಾರ ನೋಡಿ, ಕಾಣಿಸ್ತಿದ್ದಾರೆ ಲ್ಯಾಂಪ್ ಕಲರ್ ಕಲರ್ ಹಾಕ್ಬಿಟ್ರೆ ಸಾಂಬ್ರಾಣಿ ಎಲ್ಲ ಗಬ ಗಮ ಅಂತ ಬರುತ್ತೆ, ಬೆಂಕಿ ಹಾಕಿಸ್ಬೇಕಾಗಿಲ್ಲ. ಮತ್ತು ಇಲ್ಲಿ ಒಂದು ಇಷ್ಟು ಚಿಕನ್ ಕರೀಸ್ ಕುರ್ತಾ ಅಂತ ಬರುತ್ತೆ ಇದು, ಅದು. ಮತ್ತು ಡ್ರೆಸ್ ಮೆಟೀರಿಯಲ್ಸು ತುಂಬ ಡಿಸೈನರ್ಸು, ಡ್ರೆಸ್ ಮೆಟೀರಿಯಲ್ಸ್ ಯಾರಾದರೂ ಯೂಸ್ ಮಾಡೋರಿದ್ರೆ ಇದನ್ನು ತೊಗೊಬೋದು, ತುಂಬ ಚೆನ್ನಾಗಿದೆ. ಮತ್ತು ಇಯರಿಂಗ್ಸ್ ಇತ್ತು, ಇದೊಂದು ನನಗೆ ಕ್ರೇಜು, ನೀವು ಹಳೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ನಾನು ಎಲ್ಲೋದ್ರೂ ಇಯರಿಂಗ್ಸ್ ಕಾಣಿಸಿದ್ರೆ ಅಲ್ಲಿ ಒಂದು ಅಟ್ ಲೀಸ್ಟ್ ನಾನು ತೊಗೊಂಡೇ ತೊಗೋತೀನಿ. ಸೊ ಇಲ್ಲಿ ನಾನು ಇಯರಿಂಗ್ಸ್ ನೋಡ್ತಾ ಇದ್ದೆ, ನನ್ನ ತಂಗಿಗೂ ನೋಡು ಅಂತ ಇದೆ. ಸೊ ಇಷ್ಟು ಒಂದು ಇಯರಿಂಗ್ಸು, ಕ್ಲಿಪ್ಸ್ ಎಲ್ಲ ಆಯಿತು. ನಾನೇನು 2 ಕ್ಲಿಪ್ ತೊಗೊಂಡೆ, ಒಂದು ಬೇಕಾಗಿತ್ತು 2 ಕ್ಲಿಪ್ಪು, ಮತ್ತು 2 ಇಯರಿಂಗ್ಸ್ ತೊಗೊಂಡು, ಒಂದು ಗ್ಲಾಸಿ ಇಯರಿಂಗ್ಸ್ ಬೇಕಾಯಿತು ನೋಡಿ, ಇದನ್ನು ಹಿಡ್ಕೊಂಡಿದ್ದೆನಲ್ಲ ಇದೊಂದು ತೊಗೊಂಡೆ, ಚೆನ್ನಾಗಿ ಅನ್ನಿಸ್ತು. ಇದು ಗ್ಲಾಸಿ ಇರಲಿ, ಯಾವಾಗಾದ್ರೂ ಲಿಪ್ಸ್ಟಿಕ್ ಹಾಕೋದು ಇಷ್ಟ ಇರಲಿಲ್ಲ ಅಂದರೆ ಈ ಥರ ಹಾಕ್ಬೋದು ಅಂತ. ಇದು ಯಾವುದು ಬ್ರ್ಯಾಂಡ್ ಇಲ್ಲ, ಲೋಕಲ್ಲೇ ಇದು, ಏನೋ ಒಂದು ಇಷ್ಟ ಆಯಿತು ಅಂತ ತೊಗೊಂಡೆ ಅಷ್ಟೇ. ನಾನು ಯೂಶ್ವಲಿ ಬ್ರ್ಯಾಂಡೆಡೇ ಹಾಕೋದು, ಮೆಬಿಲಿನ್ ಬಿಟ್ಟರೆ ನಾನು ಜಾಸ್ತಿ ಯಾವುದೂ ಹಾಕಲ್ಲ, NYBR ಹಾಕ್ತೀನಿ, ಅದು ಬಿಟ್ಟರೆ ಯಾವುದೂ ಹಾಕಲ್ಲ. ಸೊ ಹಂಗೆ ಹಿಂಗೆ ಹೋಗ್ತಾ ಇದ್ದಾಗ ಇಲ್ಲಿ ಏರ್ ಸ್ಟ್ರೈಟ್ನರ್ ಮಾಡೋದು, ಮತ್ತು ಬುಕ್ಸ್, ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗ ಇದು ಕಲರು ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾನೆ ಇದನ್ನು, ಸೊ ಅದು ಬೇಕು ಅಂತ ಕೇಳಲ್ಲ. ಸೊ 2 ಬುಕ್ ತೊಗೊಂಡಿದ್ದೀವಿ ಅವನಿಗೆ ಅಂತ, ಅದನ್ನು ತೊಗೊಂಡು ಇವಾಗ ನೋಡಿ ಅದು ಬೇಕು ಬೇಕು ಅಂತ ಕೇಳ್ತಾನೆ ಇದ್ದಾನೆ. ಸೊ ಅದನ್ನು ನಾನು ಚೆಕ್ ಮಾಡ್ತಾಯಿದ್ದೀನಿ, ಅದು ವರ್ತ್ ಅಂತ ಅನ್ಸಿದ್ರೆ ಕೊಡಿಸ್ತೀನಿ. ಮತ್ತು ಜ್ಯೋತಿ, ಇದು ಜ್ಯೋತಿ ನೋಡೋಣ ತೊಗೊಳ್ಳೋಣ ಅಂತ ಹೋದೆ, ಬಟ್ ಇಟ್ ವಾಸ್ ವೆರಿ ಕಾಸ್ಟ್ಲಿ, 1000 ರುಪೀಸ್ ಮೇಲೆ, ಮತ್ತು 650 ಅಂತ ಹೇಳ್ತಾರೆ. ಸೊ ನನಗೇನು ಅಷ್ಟೊಂದೆಲ್ಲ ಕೊಡಬೇಕು ಅನಿಸಲಿಲ್ಲ, ಸೊ ತೊಗೊಳ್ಳಿಲ್ಲ ನಾನು. ಮತ್ತು ಚಿಪ್ಸು, ಮತ್ತು ರಾಗಿ ಬಿಸ್ಕೆಟ್ಸು ಹಾಗೆಲ್ಲ ಇತ್ತು. ಮತ್ತು ಆ್ಯಂಟಿಕ್ ಜ್ಯುವೆಲ್ಲರಿ ಇದು, ಅದು ತುಂಬ ಸಖತ್ ಕಾಸ್ಟ್ಲಿ, ಬಟ್ ಅಷ್ಟು ತುಂಬ ವೆರೈಟಿಯಾಗಿ ಸಖತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಗಿತ್ತು. ಬಟ್ 1000 ರುಪೀಸ್, 950 ರುಪೀಸ್, ಚಿಕ್ಕ ಚಿಕ್ಕ ಇಯರಿಂಗ್ಸ್ ಎಲ್ಲ 950 ರುಪೀಸ್ ಅಂತ ಹೇಳ್ತಾರೆ. ಬಟ್ ಚೆನ್ನಾಗಿದೆ ನೋಡೋಕ್ಕೆ, ಅದೇನು ಡೈಮಂಡ್ ಕಲ್ಲು ಅಂತೆಲ್ಲ ಹೇಳ್ತಾಯಿದ್ರು. ಸೊ 950 ಕೊಟ್ಟು ಎಲ್ಲ ತೊಗೊಳಕ್ಕಾಗಲ್ಲ, ನಾನು ತೊಗೊಳ್ಳಲ್ಲ. ಸೊ ಅದಕ್ಕೆ ನಾನೇನು ತೊಗೊಂಡಿಲ್ಲ, ಜಸ್ಟ್ ಚೆಕ್ ಮಾಡ್ತಾಯಿದ್ದೆ. ಬಟ್ ಒಂದಕ್ಕೊಂದು ಸಖತ್ತಾಗಿತ್ತು. ಇಲ್ಲಿ ಫಿಂಗರ್ ರಿಂಗು ಇದೆ ಹಾರ್ಟ್ ಶೇಪ್ದು, ಇದು ನನಗೆ ತುಂಬ ಇಷ್ಟ ಆಯಿತು, ಕ್ಯೂಟಾಗಿ. ಬಟ್ ತೊಗೊಳ್ಳಿಲ್ಲ, ಇಟ್ಸ್ 500 ರುಪೀಸ್ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಬೇಡ, 500 ರುಪೀಸ್ ಎಲ್ಲ ಕೊಡೋದು ಅಂದ್ಬಿಟ್ಟು ನಾನು ಇಲ್ಲಿ ಏನೂ ತೊಗೊಂಡಿಲ್ಲ. ಬಟ್ ಅಟ್ರಾಕ್ಟಿವ್ ಆಗಿತ್ತು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದಕ್ಕೊಂದು ಇಯರಿಂಗು ಸೂಪರಾಗಿತ್ತು, ಸಖತ್ತಾಗಿ ಚೆನ್ನಾಗಿತ್ತು, ಇಷ್ಟ ಆಗಿತ್ತು, ಬಟ್ ತೊಗೊಳ್ಳಿಲ್ಲ ಅಷ್ಟೇ. ನೋಡಿ ಇಯರಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ, ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಚಿಕ್ಕ ವಯಸ್ಸಿಂದ ಅಲ್ಲ, ಕಾಲೇಜ್ ಬಂದಾಗಿಂದ ನನಗೆ ಇಯರಿಂಗ್ಸ್ ಅಂದರೆ ತುಂಬ ಕ್ರೇಜ್ ಜಾಸ್ತಿ. ಸೊ ನೋಡಿ ಇದು ರಿಂಗು ಫುಲ್ ಆಫ್ ಸ್ಟೋನ್ಸು, ಸಖತ್ತಾಗಿತ್ತು. ಮತ್ತು ಇಲ್ಲಿ ಮುಂದೆ ಹೋಗ್ತಾ ಇದ್ದೆ, ಚಾಕ್ಲೇಟ್ಸ್ ಇತ್ತು, ವೆರೈಟಿ ಆಫ್ ಚಾಕ್ಲೇಟ್, ಜಸ್ಟ್ 10 ರೂಪಾಯಿ 20 ರೂಪಾಯಿ ಆಯಿತು. ಒಂದು 5 ಥರ ಚಾಕ್ಲೇಟ್ ತೊಗೊಂಡಿದ್ದೀವಿ ಇದು, ಚೆನ್ನಾಗಿ ಅಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಸೊ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಸ್ವಲ್ಪ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ರೆ ಇಲ್ಲಿ ಒಂದು 5 ಏನೋ ತೊಗೊಂಡಿದ್ದೀವಿ ಅಷ್ಟೇ, ಒಂದು 20 ರುಪೀಸ್ದು, ಇನ್ನೊಂದು 3 ಎಲ್ಲ 10 ರೂಪಾಯಿದು. ಮತ್ತು ಇಲ್ಲಿ ಟಾಪ್ಸು ಎಲ್ಲ ಇತ್ತು. ನಾನು ಇಲ್ಲಿ ಟಾಪ್ಸ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ, ಮೀಶೋದಲ್ಲೇ ತೊಗೊಬೋದಲ್ಲ ಅಂದ್ಬಿಟ್ಟು ನಾನೇನೋ ತೊಗೊಂಡಿಲ್ಲ.
ತುಂಬ ಸಣ್ಣ ಇರೋರಿಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಚಿಕ್ಕ ಚಿಕ್ಕ ಹುಡುಗಿಯರಿಗೆ ಒಳ್ಳೊಳ್ಳೆ ಟಾಪ್ಸು ಮತ್ತು ಇದೆಲ್ಲ ಇದೆ. ಬೀಚ್ಗೆ ಹೋಗೋರಿಗೆ ಈ ಥರ ಡ್ರೆಸ್ಸಸ್ಸು ತುಂಬ ಸೂಟ್ ಆಗುತ್ತೆ. ಸೊ ಸದ್ಯಕ್ಕೆ ಯಾವ ಬೀಚ್ಗೆ ಹೋಗೋ ಪ್ಲ್ಯಾನ್ ಇಲ್ಲ, ಸೊ ನಾನೇನು ತೊಗೊಂಡಿಲ್ಲ ಇದು. ಆಮೇಲೆ ಇಲ್ಲಿ ಹಿಂಗೆ ಹೋಗ್ತಾ ಇದ್ದಾಗ ಇಲ್ಲಿ ರಾಗಿ ಬಿಸ್ಕೆಟ್ಸು ಮತ್ತು ಹಂಗೆ ಏನೇನೋ ಇತ್ತು, ಇದನ್ನೆಲ್ಲ ನೋಡಿಕೊಂಡು. ಚಾಕ್ಲೇಟ್ಸ್ ಇತ್ತು, ಹೋಮ್ ಮೇಡ್ ಚಾಕ್ಲೇಟ್ಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿತ್ತು. ನಾವು ಯೂಶಲಿ ಟ್ರಿಪ್ಗೆ ಹೋಗಿದ್ವಿ, ಟ್ರಿಪ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ತೊಗೊಂಡಿದ್ದೆ. ಅಲ್ಲಿ ಬರೀ ಕೋಕೋ ಪೌಡರ್ ಕೋಕೋ ಪೌಡರ್ ಟೇಸ್ಟ್ ಇತ್ತು, ಬಟ್ ಇತ್ತಿದ್ದು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತು. ಸೊ ಅದನ್ನು ಒಂದು ಕಾಲು ಕೆ ಜಿ ತೊಗೊಂಡ್ವಿ, ಬಟ್ ತುಂಬ ಕಾಸ್ಟ್ಲಿ. ಕಾಲು ಕೆ ಜಿಗೆ 250 ರೂಪಾಯಿ. ಆಮೇಲೆ ಮಸಾಲೆಗಳು, ಆಮೇಲೆ ಚಿಕ್ಕ ಚಿಕ್ಕ ಜೀರಿಗೆ ಪೆಪ್ಪರ್ಮೆಂಟ್ ಅದು ಕೇರಳ ಅದು ಅದೆಲ್ಲ ಇತ್ತು. ಮತ್ತು ಜೀನಿ ಮಿಕ್ಸು, ಜೀನಿ ಮಿಕ್ಸ್ ಗೊತ್ತಿರಬೇಕು, ನಮ್ಮ ಮನೇಲಿ ಜೀನಿ ಮಿಕ್ಸು ಹಸ್ಬೆಂಡ್ ಕುಡಿತಾರೆ, ಬಟ್ ತೊಗೊಳ್ಳಿಲ್ಲ, ಮನೇಲಿ ಇದೆ ಅಂದ್ಬಿಟ್ಟು ತೊಗೊಂಡಿಲ್ಲ. ಮತ್ತು ಸನ್ ಗ್ಲಾಸಸ್ 100 ರೂಪಾಯಿ ಅಂತ ಇತ್ತು, ಅದೆಲ್ಲ ಇತ್ತು. ಮತ್ತು ಡಿಸೈನರು ವೇರ್ಸು, ಚೂಡಿದಾರ್ ಸೆಟ್ಸು, ಅನ್ಸ್ಟಿಚ್ಡ್ ಇದೆ, ಯಾವುದು ಸ್ಟಿಚ್ ಇಲ್ಲ, ಒಂದು ಸ್ಟಿಚಸ್ಸು ಇದೆ ಅದು. ಆಮೇಲೆ ಇದೆಲ್ಲ ನೋಡಿಕೊಂಡು ನೋಡಿ, ಗೌನ್ ಸ್ಟೆಪ್, ಫುಲ್ ಗೌನ್ ಸ್ಟೆಪ್ ಎಲ್ಲ ಇದೆ. ಸೊ ಇಷ್ಟು ಇಷ್ಟು ಮುಗಿತಾ ಬಂತು. ಇನ್ನೇನು ಎಂಡಿಂಗಲ್ಲಿ ಇದ್ದೀವಿ. ಇಲ್ಲೂ ಒಂದು ಚಿಕ್ಕ ಚಿಕ್ಕ ಸ್ಟಡ್ಸ್ ಇತ್ತು, ನಾನು ತೊಗೊಂಡಿಲ್ಲ, 2 ಇಯರಿಂಗ್ಸ್ ತೊಗೊಂಡಿದ್ದೀನಿ ಸಾಕು ಅಂದ್ಬಿಟ್ಟು, ಇಲ್ಲೇನೂ ತೊಗೊಂಡಿಲ್ಲ. ಇದೆಲ್ಲ ಮುಗೀತು. ಆಮೇಲೆ ಅವ್ನು ಬೆಲೂನಲ್ಲಿ ಈ ಥರ ಗನ್ ಆಟಾಡಬೇಕು ಅಂತ ಕೇಳಿದೆ. ಸೊ ಅವರು ಆಡ್ತಾ ಇದ್ದಾರೆ, ಅಪ್ಪ ಮಗ ಇಬ್ಬರೂ. ನಾನು ಆಮೇಲೆ ಮುಂದೆ ಮುಂದೆ ಹೋಗ್ಕೊಂಡು ನೋಡ್ತಾ ಇದ್ದೀನಿ ಇನ್ನೂ ಏನೇನಿದೆ. ಇದು ಎಂಡ್ ಆಯಿತು, ಎಕ್ಸಿಬಿಷನ್ ಮುಗೀತು. ನೀವು ಎಕ್ಸಿಬಿಷನಿಂದ ಈಚೆ ಬರ್ತಿದ್ದಂಗೆ ಇಲ್ಲಿ ಫುಲ್ಲು ತಿನ್ನೋ ಐಟಮ್ಸು, ಚಾಟ್ಸು, ಮತ್ತು ಮೇಲ್ಕೋಟೆ ಇದು ಅಕ್ಕಿ ರೊಟ್ಟಿ, ಮೇಲ್ಕೋಟೆ ಚಪಾತಿ, ಪುಳಿಯೋಗರೆ, ಮೊಸರನ್ನ ಅದೆಲ್ಲ ಇತ್ತು. ಐಸ್ ಕ್ರೀಮು, ಮತ್ತು ಚಾಟ್ಸು, ರೋಲ್ಸು, ಮತ್ತು ವೆರೈಟಿ ಆಫ್ ಐಸ್ ಕ್ರೀಮು ಎಲ್ಲನೂ ಇತ್ತು. ಯಾರಿಗೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ತೊಗೊಬೋದು, ಯಾರು ಚಾಟ್ಸ್ ಬೇಕು ತೊಗೊಬೋದು, ಬಟ್ ಚಾಟ್ಸು ವರ್ತ್ ಇಲ್ಲ ಅಂತ ಹೇಳ್ತೀನಿ. ಕಾಸ್ಟ್ಲಿ 80 ರುಪೀಸ್ ಅಂತ ಹೇಳ್ತಾರೆ, ಬಟ್ ಅಷ್ಟು ಟೇಸ್ಟ್ ಇಲ್ಲ, ನನಗೆ ಇಷ್ಟ ಆಗಿಲ್ಲ. ಆಮೇಲೆ ನಾವು ಅದಕ್ಕೆ ನಾವು ಮುದ್ದು ಐಸ್ ಕ್ರೀಮ್ ತೊಗೊಂಡ್ವಿ, ಚಾಕ್ಲೇಟ್ ಡಿಪ್ಪು ಮತ್ತು ಮ್ಯಾಂಗೋ ಡಿಪ್. ಮ್ಯಾಂಗೋ ಡಿಪ್ ತುಂಬ ಸಖತ್ತಾಗಿತ್ತು, ಮ್ಯಾಂಗೋ ಡಿಪ್ಪು ತುಂಬ ಚೆನ್ನಾಗಿತ್ತು. ಚಾಕ್ಲೇಟ್ ಡಿಪ್ಪು ಯಾವಾಗಲೂ ತಿಂತಾ ಇರ್ತೀವಿ ಎಲ್ಲ ಕಡೆ. ಮ್ಯಾಂಗೋ ಡಿಪ್ಪು, ಸ್ಟ್ರಾಬೆರಿ ಡಿಪ್ಪು ತೊಗೊಂಡ್ವಿ, ಸ್ಟ್ರಾಬೆರಿ ಡಿಪ್ಪು ವಸ್ಟ್ ಆಗಿತ್ತು, ಅಷ್ಟೇನು ಚೆನ್ನಾಗಿಲ್ಲ. ಮ್ಯಾಂಗೋ ಡಿಪ್ ಚೆನ್ನಾಗಿದೆ, ಯಾರಾದರೂ ಹೋದರೆ ಮ್ಯಾಂಗೋ ಡಿಪ್ಪು ಟ್ರೈ ಮಾಡಿ. ಜಸ್ಟ್ ಮನೆಗೆ ಬಂದೆ, ಬರೋ ಅಷ್ಟರಲ್ಲಿ 7 o'clock ಆಗಿಬಿಟ್ಟಿತ್ತು. ಈಗ ಬಂದು ಎಲ್ಲ ನೋಡಿ, ಇಯರಿಂಗ್ಸ್ ಎಲ್ಲ ಬಿಚ್ಚಾಕಿ ಕೂತಿದ್ದೀನಿ, ಮಗ ಮಲ್ಕೊಂಡಿದ್ದಾನೆ. ವ್ಲಾಗ್ ಎಂಡ್ ಮಾಡಲಿಲ್ವಲ್ಲ, ಸೊ ಎಂಡ್ ಮಾಡೋಣ ಅಂತ. ಏನು ಅಂಥದ್ದು ತೊಗೊಂಡಿಲ್ಲ ಎಕ್ಸಿಬಿಷನಲ್ಲಿ, ಕೇಕ್ ಎಕ್ಸಿಬಿಷನಲ್ಲಿ. ಒಂದು ಚೇಂಜ್ ಇರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ. ಮತ್ತು ಅದ್ರ ಕೇಕ್ ಎಕ್ಸಿಬಿಷನ್ದು ಮೇನ್ ಹೈಲೈಟ್ ಅಂದರೆ ಅಪ್ಪುದು ಮಾಡಿದಾರೆ, ಅದು ಚೆನ್ನಾಗಿತ್ತು. ಮತ್ತು ಮೋಗ್ಲಿ ಮತ್ತು ಬ್ಲ್ಯಾಕ್ ಪ್ಯಾಂಥರ್ದು ಅದೆಲ್ಲ ತುಂಬ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅದು. ಸೊ ಅದು ಹೈಲೈಟು, ಕೇಕು. ಮತ್ತು ಏನು ತೊಗೊಂಡೆ ಅಂದರೆ ಏನೂ ಅಂಥದ್ದೇನು ತೊಗೊಂಡಿಲ್ಲ, ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡೆ, ಹೋಮ್ ಮೇಡ್ ಚಾಕ್ಲೇಟ್ಸು. ಈ ಥರ ಹೋಮ್ ಮೇಡ್ ಚಾಕ್ಲೇಟ್ಸ್ ಇತ್ತು, ತುಂಬ ಟೇಸ್ಟಿಯಾಗಿದೆ, ಸಖತ್ತಾಗಿದೆ ಇದು. ಟೇಸ್ಟ್ ಮಾಡಿ ನಾನು ಒಂಥರ ಕೊಕೋ ಕೊಕೋ ಪೌಡರ್ ಇರ್ತಿತ್ತು ಹೋಮ್ ಮೇಡ್ ತೊಗೊಂಡಾಗೆಲ್ಲ. ನಾವು ಇವಾಗ ಯಾವುದು ಒಂದು ಟ್ರಿಪ್ ವ್ಲಾಗ್ ಹಾಕಿದೆ ನೋಡಿ, ಮುರುಡೇಶ್ವರಲ್ಲಿ, ಅಲ್ಲಿಯೂ ತೊಗೊಂಡಿದ್ದೆ. ಬಟ್ ಅದು ತುಂಬ ಕೊಕೋ ಕೊಕೋ ಪೌಡರ್ ಥರ ಇತ್ತು, ಇಷ್ಟ ಆಗಿರಲಿಲ್ಲ. ಬಟ್ ಇದು ಟೇಸ್ಟ್ ನೋಡಿದ್ಮೇಲೆ ತುಂಬ ಬಾಯಲ್ಲಿ ಕರ್ಗೋಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಇದು ತೊಗೊಂಡಿದ್ದು, ಡಿಫ್ರೆಂಟ್ ವೆರೈಟಿ ಇದೆ ಈ ಥರ. ವೈಟ್ ಚಾಕ್ಲೇಟ್, ವೈಟ್ ವಿತ್ ಚೋಕೋ ಚಾಕ್ಲೇಟು, ಮತ್ತು ಚೋಕೋ ವಿತ್ ನಟ್ಸು, ಈ ಥರ ಮಿಕ್ಸು. 250 ತೊಗೊಂಡು, ಕಾಲು ಕೆ ಜಿಗೆ 250 ಇದೆ ಇದು. 250 ಟಿ ವಿ ಹಾಕ್ಬಿಟ್ಟಿದೆ, ಅದಕ್ಕೆ ಮ್ಯೂಟ್ ಮಾಡಿದೆ. ಹಸ್ಬೆಂಡು ಸ್ವಲ್ಪ ಹೊರಗೋಗಿದ್ದಾರೆ, ಏನು ಕೆಲಸ ಇದೆ ಅಂತ. ಆಮೇಲೆ ಮಗನಿಗೆ ಕಲರಿಂಗ್ ಬುಕ್ಸ್ ತೊಗೊಂಡ ಅವನು, ಈ ಥರ ಕಲರಿಂಗ್ ಬುಕ್ಸ್ ಅವನಿಗೆ ತುಂಬ ಆ್ಯಕ್ಟಿವಿಟಿ ಬುಕ್ಕು ಇದು ಅಂತಂದ್ರೆ ಅಟ್ರ್ಯಾಕ್ಷನ್ ಮಕ್ಕಳಿಗೆ, ಅವನಿಗೆ ತುಂಬ ಕಲರ್ ಮಾಡೋದು ಆ್ಯಕ್ಟಿವಿಟಿ ಮಾಡೋದು ತುಂಬ ಇಷ್ಟ. ಸೊ ಅದೊಂದು 2 ಬುಕ್ ತೊಗೊಂಡಿದ್ದಾನೆ. ಮತ್ತು ನಾನು ಆಮೇಲೆ ಇನ್ನೊಂದು ನಟ್ಸ್ ಇದು, ಆ್ಯಸಲ್ ನಟ್ಟು, ಮತ್ತು ಒಂಥರ ಚಾಕ್ಲೇಟು, ಜಸ್ಟ್ 10 ರುಪೀಸ್ ಚಾಕ್ಲೇಟು, ಒಂದು 5-6 ತೊಗೊಂಡಿದ್ದೀನಿ. ಮತ್ತು ಇನ್ನೇನು ತೊಗೊಂಡಿಲ್ಲ. ಆಮೇಲೆ ಇದು ಚೀಸ್ದು ಮ್ಯಾಲ್ಕಿಸ್ಟ್ ಇದು ಅಮಿತಾಬ್ ಬಚ್ಚನ್ ನೋಡಿ, ಒಂದು ಬಿಸ್ಕೆಟಲ್ಲಿ ಚೀಸ್ ಕ್ರ್ಯಾಕರ್ಸ್ ಅಂತ, ಅದು ಇದರಲ್ಲಿ ತೊಗೊಂಡಿರೋದು. 4 ತೊಗೊಂಡು 1 ಫ್ರೀ ಅಂತ, ಸೊ ಇದು ತೊಗೊಂಡಿದ್ದೀನಿ. 4 ಪ್ಯಾಕೆಟ್ ತೊಗೊಂಡಿದ್ವಿ, ಡಿಫ್ರೆಂಟ್ ಫ್ಲೇವರ್ಸು, ಚೋಕೋ ಮತ್ತು ಇದು ಈ ಥರ ಡಿಫ್ರೆಂಟ್ ಫ್ಲೇವರ್ಸ್ ತೊಗೊಂಡಿತ್ತು. ಆಮೇಲೆ ಒಂದು
ग्लॉसी ग्लॉसी बेकायतु इदु यावदु कंपनी एनु इल्ल इदु यावदु नार्मल इदे सो चेन्नागित्तु कैगे हाकोंडु नोडिदाग टेस्ट माडिदे चेन्नागित्तु सो इदन्नु तगोंडिदीनि ಮತ್ತೆ ಒಂದೆರಡು ಕ್ಲಿಪ್ ತಗೊಂಡೆ ಮತ್ತೆ ಟೂ ಇಯರಿಂಗ್ಸ್ ತಗೊಂಡೆ ಅಷ್ಟೇ ಇನ್ನೇನು ತಗೊಂಡಿಲ್ಲ ಏನೋ ಅಲ್ಲಿ ತಗೊಳ್ಳೋವಂಥದ್ದು ಏನೂ ಇರಲಿಲ್ಲ ಯೂಶ್ವಲಿ ಮನೆ ಹತ್ರನೇ ಇನ್ನೂ ಸ್ವಲ್ಪ ಕಮ್ಮಿಯಾಗಿ ಸಿಗುತ್ತೆ ಇಲ್ಲ ಆನ್ಲೈನಲ್ಲೂ ಕಮ್ಮಿಯಾಗಿ ಸಿಗುತ್ತೆ ಬಟ್ ಕೆಲವು ಐಟಮ್ಸ್ ಸಿಗಲ್ಲ ಹೊರಗಡೆ ಸೊ ಅಷ್ಟು ತೊಗೊಂಡಿದ್ದೆ ಸೊ ಇಷ್ಟೇ ತೊಗೊಂಡಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವ್ಲಾಗು ಯಾರಾದರೂ ಹೋಗಿಲ್ಲ ಅಂದರೆ ಹೋಗಿ ಬನ್ನಿ ಚೆನ್ನಾಗಿರುತ್ತೆ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ಮಕ್ಕಳದು ಇದ್ರಂತೂ ಟೈಮ್ ಪಾಸ್ ಚೆನ್ನಾಗಾಗುತ್ತೆ ಮತ್ತು ಸ್ವಲ್ಪ ದುಡ್ಡು ಇಟ್ಕೊಂಡು ಹೋಗಿ ಅಷ್ಟೇ ತಿನ್ನೋಕ್ಕೂ ತುಂಬ ವೆರೈಟೀಸ್ ಇದೆ ಅಷ್ಟೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ವಲ್ಪ ಬಟ್ಟೆ ಮರ್ಚೋದು ಅದು ಇದು ಎಲ್ಲ ಕೆಲಸ ಇದೆ ಮುಗಿಸ್ಕೊಂಡು ಡಿನ್ನರ್ ರೆಡಿ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ ಕೆಲಸ ಈಗ ಓಕೆ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಇನ್ನು ನನ್ನ ಮಗನ ಬರ್ತ್ಡೇ ವ್ಲಾಗ್ಸ್ ಎಲ್ಲ ಹಾಕಿಲ್ಲ ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಅದು ಹಾಕ್ತೀನಿ ಫಸ್ಟ್ ಇದು ಹಾಕ್ಬಿಡೋಣ ಅಂತ ಯಾಕಂದರೆ ಇದು ಜನ್ವರಿಗೆ ಲಾಸ್ಟ್ ಜನ್ವರಿ ಸೆಕೆಂಡ್ಗೆ ಲಾಸ್ಟ್ ಇದು ಎಕ್ಸಿಬಿಷನು ಯಾರ್ಯಾರು ಹೋಗಿಲ್ಲ ಅವರು ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿರುತ್ತೆ ಓಕೆ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಬಿಡೋ ಟೇಕ್ ಕೇರ್ ಬಾಯ್ ಬಾಯ್.